ಸಾಂಪ್ರದಾಯಿಕವಾಗಿ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡೋದು ಹಾಗೆ ಸಕ್ಕರೆ ಹೆಚ್ಚು ಮಾಡೋದು ಒಂದು ವಾಡಿಕೆ. ಹಾಗೇನೆ ನಾವು ಈ ಸಂಕ್ರಾಂತಿಗೆ ಒಂದು ಸ್ಪೆಷಲ್ ಆದ ಒಂದು ಸಕ್ಕರೆ ಹೆಚ್ಚನ್ನ ಮಾಡಿ ನೋಡೋಣ. ಸ್ಟ್ರಾಬೆರಿ ಹಾಗೂ ಮ್ಯಾಂಗೋ ಫ್ಲೇವರ್ ಇರುವಂತಹ ಒಂದು ಸಕ್ಕರೆ ಹೆಚ್ಚನ್ನ ಸ್ಪೆಷಲ್ ಆಗಿ ನಾವು ಈ ಸಂಕ್ರಾಂತಿಗೆ ಯಾಕೆ ಮಾಡ್ಕೊಳ್ಬಾರದು ಅಲ್ವಾ? ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ರೆ ಎಲ್ರು ಕೂಡ ಇಷ್ಟಪಡ್ತಾರೆ, ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಒಂದ್ಸಲ ನಿಮ್ಗೆ ಕರೆಕ್ಟ್ ಆಗಿ ಪಾಕ ಮಾಡೋ ಅಳತೆ ಗೊತ್ತಾಗಿ ಹೋದ್ರೆ ನೀವು ಖಂಡಿತ 100% ಫೇಲ್ ಆಗ್ದೇನೆ ಕರೆಕ್ಟ್ ಆಗಿ ನೀವು ಪ್ರತಿ ವರ್ಷ ಸಕ್ಕರೆ ಹೆಚ್ಚನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಬಹಳ ರುಚಿಯಾಗೂ ಇರುತ್ತೆ, ಹಾಗೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಹಾಗೇನೆ ಕಲರ್ ಹಾಕಿ ಫ್ಲೇವರ್ ಹಾಕಿ ಮಾಡಿದ್ರೆ ಅಟ್ರಾಕ್ಟಿವ್ ಆಗೂ ಕಾಣುತ್ತೆ. ಸೊ ಈ ತರ ಒಂದು ಸ್ಟ್ರಾಬೆರಿ ಸಕ್ಕರೆ ಹಚ್ಚು ಮತ್ತೆ ಮ್ಯಾಂಗೋ ಸಕ್ಕರೆ ಹಚ್ಚನ್ನ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡೀಪ್ ಸ್ಟಿಲ್ ಲೈಫ್. ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂತ ಸ್ಟ್ರಾಬೆರಿ ಹಾಗೂ ಮ್ಯಾಂಗೋ ಸಕ್ಕರೆ ಹಚ್ಚು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸಕ್ಕರೆ ಹೆಚ್ಚು ಮಾಡೋದಕ್ಕೆ ಮರದ ಅಚ್ಚುಗಳನ್ನ ತಗೊಂಡಿದ್ದೀನಿ. ಇದನ್ನ ಹಿಂದಿನ ದಿನ ರಾತ್ರಿ ನಾನು ನೆನ್ಸಿಟ್ಟಿದ್ದೀನಿ, ನೀರಲ್ಲಿ ಹಾಕಿ ನೆನ್ಸಿಡಬೇಕು. ಹೊಸ ಅಚ್ಚುಗಳಾದ್ರೆ ಒಂದಿನ ಕಂಪ್ಲೀಟ್ ಆಗಿ ನೆನೆಸಬೇಕಾಗುತ್ತೆ, ಹಳೆ ಅಚ್ಚಾದ್ರೆ 2 ಅಥವಾ 3 ಗಂಟೆ ನೆನೆಸಿದ್ರು ಕೂಡ ಸಾಕಾಗುತ್ತೆ. ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಬಿಟ್ಟೇನೆ ಸಕ್ಕರೆ ಅಚ್ಚನ್ನ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಸಕ್ಕರೆ ಅಚ್ಚುಗಳು ಅಂಟ್ಕೊಳ್ಳುತ್ತೆ. ನಾಳೆ ಸಕ್ಕರೆ ಹಚ್ಚು ಮಾಡಬೇಕು ಅಂದ್ರೆ ಇವತ್ ರಾತ್ರಿನೇ ಅಚ್ಚುಗಳನ್ನ ನೆನೆಸಿಟ್ಬಿಡಿ. ನೆಕ್ಸ್ಟ್ ಬೇಕಾಗಿರೋದು ಸಕ್ಕರೆ. ಸಕ್ಕರೆ ನಾನು ತೂಕ ಮಾಡಿಕೊಂಡು 1/2 ಕೆಜಿ ತಗೊಂಡಿದ್ದೀನಿ. ನಿಮ್ಮ ಹತ್ರ ವೇಯರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಅಂಗಡಿಯಿಂದ 1/2 ಕೆಜಿ ಸಕ್ಕರೆಯನ್ನ ತಗೊಂಡ್ ಬಂದು ಡೈರೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಈ 1/2 ಕೆಜಿ ಸಕ್ಕರೆನ ನಾನು ಇವಾಗ ಒಂದು ಪಾತ್ರೆಗೆ ಹಾಕೊಂಡು ನೀರ್ ಹಾಕೊಳ್ತಾ ಇದೀನಿ. ಎಷ್ಟು ನೀರ್ ಹಾಕ್ಬೇಕು ಅಂತ ಅಂದಾಜಲ್ಲಿ ಸಕ್ಕರೆ ಮುಳುಗುವಷ್ಟು ನೋಡಿ ಹಾಕಿಟ್ಟಿರ್ಬೇಕು ಅಷ್ಟೇನೆ. ನೀವು ಸಕ್ಕರೆ ಎಷ್ಟೇ ತಗೊಂಡಿದ್ರು, 1 ಕೆಜಿ ತಗೊಂಡಿದ್ರು ಕೂಡ ಅದು ಮುಳುಗುವಷ್ಟು ನೀರ್ ಹಾಕಿದ್ರೆ ಸಾಕು. ಇದನ್ನ ನಾನು ಇವಾಗ ಮುಚ್ಚಳ ಮುಚ್ಚಿ 2 ಗಂಟೆ ನೆನ್ಸಿ ಇಡ್ತಾ ಇದ್ದೀನಿ. 2 ಗಂಟೆ ನೆನ್ಸಿಟ್ಕೊಂಡ್ರೆ ಸಕ್ಕರೆ ಹೆಚ್ಚು ತುಂಬಾ ಸ್ಮೂತ್ ಆಗಿ ಬರುತ್ತೆ. ಸೊ 2 ಗಂಟೆ ನೆನ್ಸಿಡಿ. ಇವಾಗ ಸಕ್ಕರೆ ನೀರನ್ನ ಶೋಧಿಸ್ಕೊಳಕ್ಕೆ ಅಥವಾ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪಂಚೆ ಬಟ್ಟೆ ತಗೊಂಡಿದ್ದೀನಿ. ತೆಳ್ಳಗಿನ ಕಾಟನ್ ಪಂಚೆ ಬಟ್ಟೆ ತಗೊಂಡು ಒಂದು ಗಂಟು ಹಾಕ್ಬಿಟ್ಟು ಈ ತರ ಒಂದು ಪಾತ್ರೆಗೆ ಕಟ್ಕೊಳ್ತಾ ಇದ್ದೀನಿ. ಈ ತರ ಫಿಲ್ಟರ್ ಮಾಡ್ಕೊಂಡ್ರೆ ಏನೇ ಗಲೀಜಿದ್ರು ಕೂಡ ನೀಟಾಗಿ ಕ್ಲೀನ್ ಆಗಿ ಬರುತ್ತೆ ಸಕ್ಕರೆ ಪಾಕ. ಸೊ ಇದಕ್ಕೆ ನಾನು ಈ ತರ ಕಟ್ಟಿದೀನಿ. ತುಂಬಾ ತೆಳ್ಳಗಿದೆ ನೋಡಿ, ಈ ತರ ತೆಳ್ಳಗಿರ್ಬೇಕು. ಕಾಟನ್ ಬಟ್ಟೆ ಆಗಿರ್ಲಿ, ಕಾಟನ್ ವೇಲ್ ಆಗಿರ್ಲಿ, ಅಥವಾ ಕಾಟನ್ ಪಂಚೆಯ ಒಂದು ಬಟ್ಟೆಯನ್ನ ನೀವು ಈ ತರ ಫಿಲ್ಟರ್ ಮಾಡೋದಕ್ಕೆ ಕಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿರಿ. ಸಕ್ಕರೆ ನೆನೆಸ್ಕೊಂಡು 2 ಗಂಟೆ ಆಗಿದೆ, ಅದರಿಂದ ನಾನು ಅದನ್ನ ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ. ಗ್ಯಾಸ್ ಮೇಲೆ ಇಟ್ಕೊಂಡು ಇವಾಗ ಪಾಕ ಬರ್ಸ್ಕೋಬೇಕು. ನೋಡಿ, ನಾನು ಮೀಡಿಯಂ ಮೂರಿನಲ್ಲಿ ಇಟ್ಟಿದ್ದೀನಿ. ಈ ತರ ಸಕ್ಕರೆಯನ್ನ ಕರಗಿಸ್ಕೊಂಡು ಮೊದಲನೇದಾಗಿ ಸಕ್ಕರೆ ಕರ್ಗ ಆದ್ಮೇಲೆ ನಾವು ಶೋಧಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕರಗ್ತಾ ಇದೆ ನೋಡಿ, ಚೆನ್ನಾಗಿ ಕರಗಿದೆ ಸಕ್ಕರೆ, ಕುದೀತಾ ಇದೆ. ಕುದಿಬೇಕಾದ್ರೆ ಇವಾಗ 4 ಟೀಸ್ಪೂನ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ನಂತರ 4 ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಹೆಚ್ಚು ಬೆಳ್ಳಗ್ ಬರೋದಕ್ಕೆ ಹಾಲು ಹೆಲ್ಪ್ ಮಾಡುತ್ತೆ, ಹಾಗೇನೆ ಮೊಸರು ಹಾಕೊಂಡ್ರೆ ಸಕ್ಕರೆಯಲ್ಲಿ ಇರುವಂತಹ ಗಲೀಜೆಲ್ಲ ಮೇಲ್ಗಡೆ ತೇಲ್ಕೊಂಡ್ ಬರುತ್ತೆ. ನೋಡಿ, ಸಕ್ಕರೆ ಹೆಚ್ಚು ಮಾಡ್ಬೇಕಾದ್ರೆ ಈ 2 ಪ್ರೊಸೀಜರ್ ಅನ್ನ ನೀವು ಖಂಡಿತ ಮಾಡಿ. ಗಲೀಜೆಲ್ಲ ನೋಡಿ ಯಾತರ ಬಂದಿದೆ. ಒಂದ್ಸಲ ಈ ತರ ಗಲೀಜೆಲ್ಲ ಮೇಲ್ ಬಂದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಇದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಸಕ್ಕರೆ ಒಂದು ನೀರನ್ನ ನಾವು ಫಿಲ್ಟರ್ ಮಾಡ್ಕೊಳ್ಬೇಕು. ಈ ತರ ಪಂಚೆ ಬಟ್ಟೆ ಕಟ್ಕೊಂಡಿದ್ವಲ್ಲ ಪಾತ್ರೆಗೆ, ಅದರಲ್ಲಿ ಫಿಲ್ಟರ್ ಮಾಡಿದ್ದೀನಿ. ನೋಡಿ, ಎಷ್ಟೊಂದು ಗಲೀಜು ಆಚೆ ಬಂದಿದೆ. ಕಲರ್ ನೋಡ್ತಾ ಇರ್ಬೋದು ನೀವು, ಅದೆಲ್ಲ ಡಸ್ಟ್ ಇರೋದ್ರಿಂದ ಕ್ಲೀನ್ ಆಗಿದೆ. ಇವಾಗ ಬಟ್ಟೆ ಇವಾಗ ತೆಗೆದ್ಬಿಟ್ಟು ನೋಡಿದ್ರೆ ಕ್ಲೀನ್ ಆಗಿರೋ ಒಂದು ಸಕ್ಕರೆ ನೀರು ನಮಗೆ ಸಿಕ್ಕಿದೆ. ಇವಾಗ ಒಂದು ಹಪ್ಪಳ ಸುಡುವಂತಹ ಇಕ್ಕಳ ತಗೊಂಡು ಪ್ರೆಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇರುವಂತಹ ಸಕ್ಕರೆ ನೀರು ಕೂಡ ಎಲ್ಲ ಕೆಳಗೆ ಬಂದಿದೆ. ನೋಡಿ, ಇಷ್ಟು ಕ್ಲೀನ್ ಆಗಿ ಒಂದು ಸಕ್ಕರೆ ನೀರು ಸಿಕ್ಕಿದೆ. ಇದನ್ನ ಮತ್ತೆ ನಾವು ಫಿಲ್ಟರ್ ಮಾಡ್ಕೊಳ್ಬೇಕು. 2 ಸಲ ಫಿಲ್ಟರ್ ಮಾಡ್ಕೊಂಡ್ರೆ ಸಕ್ಕರೆ ಹೆಚ್ಚು ಬೆಳ್ಳಗೆ ಚೆನ್ನಾಗಿ ಬರುತ್ತೆ. ಮತ್ತೆ ನಾನು ಅದೇ ಸಕ್ಕರೆ ನೀರನ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಗ್ಯಾಸ್ ಹಚ್ಚಿ ಅದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. 2 ಸಲ ಅದೇ ಪ್ರೊಸೀಜರ್ ಅನ್ನ ಮಾಡಬೇಕು. ಮತ್ತೆ ಇವಾಗ ಬಿಸಿ ಮಾಡ್ಕೊಳಕ್ ಇಟ್ಟಿದ್ದೀನಿ, ಕುದೀತಾ ಇದೆ. ಮತ್ತೆ ಹಾಲನ್ನ ಹಾಕೊಂಡು ನಂತರ ಮೊಸರನ್ನು ಕೂಡ ಹಾಕೊಂಡು ನಾನು ಮತ್ತೆ ಅದೇ ರೀತಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಈ ಪ್ರೊಸೀಜರ್ ಅನ್ನ ನಾವು 2 ಸಲ ಫಾಲೋ ಮಾಡಿದ್ರೆ ಬೆಳ್ಳಗಿರುವಂತಹ ಸಕ್ಕರೆ ಹೆಚ್ಚುಗಳು ಮಾಡ್ಕೊಳ್ಬಹುದು. ನೋಡಿ, ಗಲೀಜೆಲ್ಲ ಮತ್ತೆ ಆಚೆ ಬಂದಿದೆ. ಇವಾಗ ಅಷ್ಟೊಂದ್ ಗಲೀಜಿಲ್ಲ, ಸ್ವಲ್ಪನೇ ಗಲೀಜಿದೆ. ಅದನ್ನು ಕೂಡ ನಾನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದ್ಸಲ ಫಿಲ್ಟರ್ ಮಾಡ್ಕೊಂಡ್ರೆ ನೋಡಿ, ಇಷ್ಟು ನನಗೆ ಇವಾಗ ಗಲೀಜು ಸಿಕ್ಕಿದೆ. ಇದು ಅಷ್ಟು ಕಲರ್ ತುಂಬಾ ಡಾರ್ಕ್ ಆಗಿಲ್ಲ,
ನೋಡಿ ಮತ್ತೆ ಮಾಡ್ಕೊಂಡ್ಮೇಲೆ ಇನ್ನ ಕ್ಲಿಯರ್ ಆಗಿ ನಂಗೆ ಒಂದು ಸಕ್ಕರೆ ನೀರು ಸಿಕ್ಕಿದೆ. ಇವಾಗ ಡೈರೆಕ್ಟ್ ಆಗಿ ನಾವು ಸಕ್ಕರೆ ಹಚ್ಚುಗಳನ್ನ ಮಾಡ್ಕೊಳ್ಬಹುದು. ಇವಾಗ ನೀರಲ್ಲಿ ನೆನೆಸಿಟ್ಟಿರುವಂತಹ ಮಣೆಗಳನ್ನ ತೆಗೆದು ಒರೆಸ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಇವಾಗ ಒರೆಸ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಳ್ಬೇಕಾಗುತ್ತೆ. ರೆಡಿ ಮಾಡಿಕೊಂಡು ಪಾಕ ಬಂದ ತಕ್ಷಣ ನಾವು ಇದರಲ್ಲಿ ಪಾಕ ಹಾಕೊಳ್ಳೋದಕ್ಕೆ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೀನಿ, ಟೈಟ್ ಆಗಿರೋ ರಬ್ಬರ್ ಬ್ಯಾಂಡ್ ಅನ್ನ ಹಾಕೊಂಡು ಇದನ್ನ ರೆಡಿ ಮಾಡಿಕೊಂಡು ನಾವು ಪಕ್ಕಕ್ಕೆ ಇಟ್ಕೊಂಡ್ರೆ ಪಾಕ ಬಂದ ತಕ್ಷಣ ನಾವು ಇದ್ರೊಳಗಡೆ ಹಾಕೊಂಡ್ ಬಿಡ್ಬಹುದು. ಸಕ್ಕರೆ ಮಣೆ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡಿರಿ, ಅವಾಗ ಕೆಳಗಡೆ ಗಲೀಜಾಗಲ್ಲ. ಕೆಳಗಡೆ ಸಕ್ಕರೆ ಹಚ್ಚಿದ್ರು ಅದನ್ನ ನೀವು ಪಾಕಕ್ಕೆ ಹಾಕೊಳ್ಬಹುದು. ಇವಾಗ ನೋಡಿ ಒಂದು ಅಲ್ಯೂಮಿನಿಯಂ ಪಾತ್ರೆ ಇಟ್ಟಿದ್ದೀನಿ, ಚಿಕ್ಕ ಅಲ್ಯೂಮಿನಿಯಂ ಪಾತ್ರೆಗೆ ಒಂದು ಹ್ಯಾಂಡ್ಲ್ ಇರುವಂತಹ ಅಲ್ಯೂಮಿನಿಯಂ ಪಾತ್ರೆ ಇಟ್ಟಿದ್ದೀನಿ. ಪಾಕ ಬೇಗ ಬರುತ್ತೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ, ಸ್ಟೀಲ್ಗಿಂತ ಅಲ್ಯೂಮಿನಿಯಂ ಪಾತ್ರೆ ಉಪಯೋಗಿಸ್ಕೊಳ್ಳಿ. ಇದಕ್ಕೆ ನಾನು ಮಾಡಿರುವಂತಹ ಸಕ್ಕರೆ ನೀರನ್ನ ಹಾಕೊಳ್ತಾ ಇದೀನಿ. ಅರ್ಧ ಸಕ್ಕರೆ ನೀರನ್ನ ಹಾಕೊಂಡು ಇವಾಗ ಕುದಿಸ್ಕೋತಾ ಇದ್ದೀನಿ. ನೋಡಿ ಈ ತರ ನೊರೆ ನೊರೆ ಬರ್ಬೇಕಾದ್ರೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ತರ ನೊರೆ ಬರುವಾಗ ನೀವು ಥಿಕ್ನೆಸ್ ನೋಡ್ತಾ ಇರಬೇಕು, ಥಿಕ್ನೆಸ್ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ದಪ್ಪ ಬಂದಿದೆ ಪಾಕ ಅಂದಾಗ 2 ಸ್ಪೂನ್ ಅಷ್ಟು ಸ್ಟ್ರಾಬೆರಿ ಎಸೆನ್ಸ್ ಹಾಕ್ತಾ ಇದ್ದೀನಿ. ಸ್ಟ್ರಾಬೆರಿ ಸಕ್ಕರೆ ಹೆಚ್ಚು ಮಾಡ್ತಾ ಇರೋದ್ರಿಂದ ಸ್ಟ್ರಾಬೆರಿ ಸಕ್ಕರೆ ಹೆಚ್ಚಿಗೆ ನಾನು ಸ್ಟ್ರಾಬೆರಿ ಎಸೆನ್ಸ್ ಅನ್ನ ಹಾಕೊಂಡಿದ್ದೀನಿ. ಈ ಎಸೆನ್ಸ್ ನಾವು ಕೇಕ್ ಅಲ್ಲಿ ಬಳಸೋ ಎಸೆನ್ಸ್ ಏನೆ ಕಲರ್ ಕೊಡುತ್ತೆ, ಹಾಗೇನೆ ಒಂದು ಸ್ಟ್ರಾಬೆರಿ ಫ್ಲೇವರ್ ಅನ್ನ ಕೊಡುತ್ತೆ. ಈಗ ನೋಡಿ ಕರೆಕ್ಟ್ ಆಗಿ ಇದು ನೊರೆ ನೊರೆ ತರ ಬರ್ತಾ ಇದೆ, ಥಿಕ್ನೆಸ್ ಕೂಡ ದಪ್ಪ ಬಂದಿದೆ, ಚೆನ್ನಾಗಿ ಪಾಕ ಬಂದಿದೆ ಅಂತ ಅರ್ಥ. ಇವಾಗ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಗೊಟಾಯಿಸ್ಬೇಕು. ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಈ ತರ ಬೀಟ್ ಮಾಡ್ಕೋಬೇಕು. ಗೊಟಾಯಿಸೋದು ಅಂದ್ರೆ ಬೀಟ್ ಮಾಡ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಯ್ತು, ಈ ತರ ವೈಟ್ ವೈಟ್ ಆಗ್ತಾ ಬರ್ತಾ ಇದೆ ಅಂದ್ರೆ ನಾವು ಅಚ್ಚುಗಳಿಗೆ ಇದನ್ನ ಹಾಕೊಳ್ಬಹುದು ಅಂತ ಅರ್ಥ. ನೋಡಿ ಕಲರ್ ಚೇಂಜ್ ಆಯ್ತು, ಸ್ವಲ್ಪ ವೈಟಿಶ್ ಗೆ ಅದು ಬರ್ತಾ ಇದೆ. ನೋಡಿ ಪಿಂಕ್ ಆಗ್ತಾ ಬಂತು, ಡಾರ್ಕ್ ಇದ್ದಿದ್ದು ಲೈಟ್ ಪಿಂಕ್ ಆಗ್ತಾ ಬಂತು. ಇವಾಗ ನಾನು ತಕ್ಷಣ ಅಚ್ಚುಗಳಿಗೆ ಹಾಕೋತಾ ಇದ್ದೀನಿ. ಈ ತರ ಬೇಗ ಬೇಗ ಹಾಕೊಳ್ಬೇಕಾಗತ್ತೆ, ಬೇಗ ಗಟ್ಟಿ ಆಗೋ ಸಾಧ್ಯತೆನೂ ಇದೆ. ಗಟ್ಟಿ ಆದ್ರೆ ಪರವಾಗಿಲ್ಲ, 2 ಸ್ಪೂನ್ ನೀರು ಹಾಕೊಂಡು ಮತ್ತೆ ನೀವು ಅದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಪಾಕ ಬರ್ಸ್ಕೊಳ್ಬಹುದು. ಬೇಗ ಈ ತರ ನಾನು ಹಾಕೊಂಡಿದ್ದೀನಿ, ತಕ್ಷಣ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಕ ಕರೆಕ್ಟ್ ಆಗಿದ್ರೆ. ಪಾಕ ಕರೆಕ್ಟ್ ಆಗಿಲ್ಲ ಅಂದ್ರೆ ಮತ್ತೆ ನೀವು ತೆಗೆದು ಅದೇ ರೀತಿ ಮಾಡ್ಕೋಬೇಕು. ಇವಾಗ ತಕ್ಷಣ ಗಟ್ಟಿ ಆಗಿದೆ. ಒಂದು ಚಾಕು ತಗೊಂಡು ನಾನು ಮೇಲ್ಗಡೆ ಇರುವಂತ ಎಕ್ಸ್ಟ್ರಾ ಒಂದು ಸಕ್ಕರೆಯನ್ನ ನಾನು ತೆಗಿತಾ ಇದ್ದೀನಿ ಅಚ್ಚಿಂದ. ರಬ್ಬರ್ ಬ್ಯಾಂಡ್ ತೆಗೆದು ನೋಡೋಣ ಒಳಗಡೆ ಹೇಗೆ ಬಂದಿದೆ ಅಂತ. ನೋಡಿ ಮೆತ್ತಗೆ ಇವಾಗ ಅಚ್ಚನ್ನ ತೆಗಿತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಪಿಂಕ್ ಸ್ಟ್ರಾಬೆರಿ ಸಕ್ಕರೆ ಹೆಚ್ಚು ಬಂದಿದೆ ನೋಡಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಮನೇಲಿ ನೀವು ಮಾಡ್ಕೊಂಡು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಲೈಟ್ ಪಿಂಕ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸಕ್ಕರೆ ಹೆಚ್ಚು ಕರೆಕ್ಟ್ ಆಗಿ ಪಾಕ ಬಂದಿದ್ರೆ ಒಂದೇ ಅಟೆಂಪ್ಟ್ಗೆ ನೀವು ಮಾಡ್ಕೊಂಡ್ಬಿಡ್ಬೋದು. ಎಷ್ಟು ಕಲರ್ಫುಲ್ ಆದ ಫ್ಲೇವರ್ಫುಲ್ ಆದ ಸ್ಟ್ರಾಬೆರಿ ಸಕ್ಕರೆ ಹೆಚ್ಚು ರೆಡಿ ಆಯ್ತು ನೋಡಿ, ಯಾವ ತರ ಕಾಣ್ತಾ ಇದೆ ಅಂತ. ನಾನು ಕಂಪ್ಲೀಟ್ ಆಗಿ ಒಂದು 2-3 ಹಚ್ಚು ಮಾಡಿಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದೇ ರೀತಿಯಲ್ಲಿ ನಾನು ಇವಾಗ ಮ್ಯಾಂಗೋ ಸಕ್ಕರೆ ಹೆಚ್ಚನ್ನು ಕೂಡ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಅಚ್ಚುಗಳನ್ನ ತೊಳ್ಕೊಳ್ತಾ ಇದ್ದೀನಿ. ಮತ್ತೆ ಅಚ್ಚುಗಳನ್ನ ತೊಳ್ಕೊಂಡು ಒರೆಸ್ಕೊಂಡು ಇದನ್ನ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಳ್ಬೇಕು ಚೆನ್ನಾಗಿ. ಇದನ್ನು ಕೂಡ ಒರೆಸ್ಕೊಳ್ಳೋಣ. ಇವಾಗ ಮ್ಯಾಂಗೋ ಸಕ್ಕರೆ ಹೆಚ್ಚು ಮಾಡೋಕ್ಕಿಂತ ಮುಂಚೆ ರಬ್ಬರ್ ಬ್ಯಾಂಡ್ ಹಾಕೊಂಡು ಮಣೆಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ, ಇಲ್ಲಾಂದ್ರೆ ಅರ್ಜೆಂಟ್ ಅಲ್ಲಿ ಪಾಕ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಸಕ್ಕರೆ ಹೆಚ್ಚು ಮಣೆ ಎಲ್ಲ ರೆಡಿ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೆ ನಾನು ಮತ್ತೆ ಉಳಿದಿರುವಂತ ಅರ್ಧ ಸಕ್ಕರೆ ನೀರನ್ನ ಹಾಕೋತಾ ಇದ್ದೀನಿ. ಅರ್ಧ ಸಕ್ಕರೆ ನೀರು ಸ್ಟ್ರಾಬೆರಿಗೆ ಯೂಸ್ ಮಾಡಿದ್ದೆ, ಇವಾಗ ಅರ್ಧ ಸಕ್ಕರೆ ನೀರನ್ನ ಮ್ಯಾಂಗೋ ಸಕ್ಕರೆ ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಸೈಡಲ್ಲಿ ಇರುವಂತಹ ಒಂದು ಗಟ್ಟಿಯಾದ ಒಂದು ಸಕ್ಕರೆನೂ ಕೂಡ ಇದ್ರೊಳಗೆ ಸೇರ್ಕೊಂಡಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೊರೆ ನೊರೆ ತರ ಚೆನ್ನಾಗಿ ಕರಗಿ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಇವಾಗ ಮತ್ತೆ ನಾವು ಥಿಕ್ನೆಸ್ ಚೆಕ್ ಮಾಡ್ತಾ ಇರಬೇಕು, ಗಟ್ಟಿ ಆಗ್ತಾ ಇದೆಯಾ, ಥಿಕ್ನೆಸ್ ಬರ್ತಾ ಇದೆಯಾ ಅಂತ ನೋಡ್ಬೇಕು. ದಪ್ಪ ಬರ್ತಾ ಇದೆ ಪಾಕ ಅನ್ಬೇಕಾದ್ರೆ ಇವಾಗ ಮ್ಯಾಂಗೋ ಎಸೆನ್ಸ್ ಅನ್ನ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಒಂದೇ 1 ಸ್ಪೂನ್ ಹಾಕೋತಾ ಇದ್ದೀನಿ. ಜಾಸ್ತಿ ಕಲರ್ ಬರುತ್ತೆ ಅದಕ್ಕೆ ಒಂದೇ ಸ್ಪೂನ್ ಸಾಕು, ಅಥವಾ ನಿಮಗೆ ಕಡಿಮೆ ಬೇಕಂದ್ರೂ ಹಾಕೋಬಹುದು. ಜಾಸ್ತಿ ಹಾಕ್ಕೊಳ್ಬೇಡಿ, ತುಂಬಾ ಕಲರ್ ಬರುತ್ತೆ ಅದಕ್ಕೋಸ್ಕರ. ಇವಾಗ ಥಿಕ್ನೆಸ್ ನೋಡಿ ಚೆಕ್ ಮಾಡಿದ್ದೀನಿ, ತುಂಬ ದಪ್ಪ ಬಂದಿದೆ ಪಾಕ, ಚೆನ್ನಾಗಿ ಥಿಕ್ನೆಸ್ ಬಂದಿದೆ. ಇವಾಗ ನಾನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ, ಚೆನ್ನಾಗಿ ಗೊಟಾಯಿಸ್ಕೊಂಡು. ಇದು ಕೂಡ ಕಲರ್ ಚೇಂಜ್ ಆಗೋವರೆಗೆ ಒಂದು 2-2 ನಿಮಿಷ ಸಾಕಾಗುತ್ತೆ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ, ಮತ್ತೆ ದಪ್ಪ ಬಂದಿದೆ ನೋಡಿ, ಎಷ್ಟು ದಪ್ಪ ಬಂದಿದೆ ಇವಾಗ. ಇವಾಗ ನಾನು ಮಣೆಗಳಿಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಬೇಗ ಬೇಗ.
ಮಣೆ ಒಳಗಡೆ ಹಾಕೊಂಡು ಇವಾಗ ಎರಡು ಮಣೆಗಳಿಗೂ ಕೂಡ ನಾನು ಇದನ್ನ ಪಾಕವನ್ನ ಹಾಕೊಂಡಿದ್ದೀನಿ. ಎರಡು ನಿಮಿಷ ಬಿಟ್ರೆ ಗಟ್ಟಿಯಾಗುತ್ತೆ. ತಣ್ಣಗಾದ್ಮೇಲೆ ನಾವು ಇವಾಗ ರಬ್ಬರ್ ಬ್ಯಾಂಡ್ ನ ತೆಗೆದು ಇವಾಗ ಅಚ್ಚುಗಳು ಹೇಗ್ ಬಂದಿದೆ ಅಂತ ನೋಡೋಣ. ಮೇಲ್ಗಡೆ ಎಕ್ಸ್ಟ್ರಾ ಇರೋದನ್ನ ಒಂದು ಚಾಕುವಿನಿಂದ ನಾನು ತೆಕ್ಕೊಂಡಿದ್ದೀನಿ. ಹಾಗೆ ಸ್ಕ್ವೇರ್ ಶೇಪ್ ಅಲ್ಲಿ ಇರುವಂತಹ ಮಣೆಗಳಿಗೂ ಕೂಡ ಹಾಕೊಂಡಿದ್ದೀನಿ. ನೋಡಿ, ಎಕ್ಸ್ಟ್ರಾ ಉಳಿದಿರುವಂತದನ್ನ ಮತ್ತೆ ನೀವು ಪಾತ್ರೆಗೆ ಹಾಕೊಂಡು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಮ್ಯಾಂಗೋ ಸಕ್ಕರೆ ಹೆಚ್ಚು ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಒಂಥರ ಫ್ಲೇವರು ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಸ್ಕ್ವೇರ್ ಅಚ್ಚಲ್ಲೇನಾದ್ರು ನೀವು ಹಾಕ್ಕೊಂಡಿದ್ರೆ ಇದನ್ನು ಒಂದು ಸೇಫ್ಟಿ ಪಿನ್ನಲ್ಲಿ ನೀವು ತೆಗಿಬೇಕಾಗತ್ತೆ. ಹಾಗೇ ತೆಗೆಯೋದಕ್ಕೆ ಬರೋದಿಲ್ಲ. ಇವಾಗ ಹೇಗೆ ತೆಗೆಯೋದು ಅಂತ ನೋಡೋಣ. ಇದನ್ನು ಒಂದು ಸೇಫ್ಟಿ ಪಿನ್ ತೊಗೊಂಡು ಸೈಡಲ್ಲಿ, ನೋಡಿ ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ. ಈ ಸೇಫ್ಟಿ ಪಿನ್ನಲ್ಲಿ ನೀವು ಸೈಡಲ್ಲಿ ಚುಚ್ಚಿ ಅದನ್ನು ಮೇಲೆ ಎತ್ತಬೇಕಾಗತ್ತೆ. ಸಕ್ಕರೆ ಅಚ್ಚನ್ನು ಕಾರ್ನರಿಂದ ಸೇಫ್ಟಿ ಪಿನ್ನಲ್ಲಿ ಸ್ವಲ್ಪ ಚುಚ್ಚಿ ಸಕ್ಕರೆ ಅಚ್ಚನ್ನು ಮೇಲೆ ಎಳಿಸ್ಕೋಬೇಕು. ಕಾರ್ನರಲ್ಲಿ ಚುಚ್ಚಿ ಸ್ವಲ್ಪ ಸೈಡಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಹೇಳ್ತಾ ಇದೆ. ಈ ರೀತಿಯಾಗಿ ಸೇಫ್ಟಿ ಪಿನ್ನಿಂದ ನೀವು ಸ್ಕ್ವೇರ್ ಸಕ್ಕರೆ ಅಚ್ಚುಗಳನ್ನು ತೆಕ್ಕೊಳ್ಬೋದು. ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಫ್ಲೇವರ್ಫುಲ್ಲಾಗಿ ಹಾಗೆಯೇ ಘಮ ಘಮ ಅಂತ ಪರಿಮಳ ಕೂಡ ಬರುತ್ತೆ. ಮ್ಯಾಂಗೋ ಫ್ಲೇವರು ಹಾಗೆ ಮ್ಯಾಂಗೋ ಪರಿಮಳ ಕೂಡ ಬರುತ್ತೆ. ಈ ಸಂಕ್ರಾಂತಿಗೆ ನೀವು ಈ ಥರ ಸ್ಪೆಷಲ್ ಆಗಿರೋ ಒಂದು ಸಕ್ಕರೆ ಅಚ್ಚನ್ನು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಸಕ್ಕರೆ ಅಚ್ಚು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.